सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। भक्ति हेच्चुगारिके इल्लि भक्ति हेच्चुगारिके अंत विषय प्रारंभ दिशे आ भक्तियिंद सगुणवन्नु आराधने माडिद्रे ನಿರ್ಗುಣದಲ್ಲಿರ್ತಕ್ಕಂಥ ಯಾವ ಬ್ರಹ್ಮವಿದೆಯಲ್ಲ ಸಂಕಲ್ಪದಿಂದ ಯಾವ ಕೃಷ್ಣನಾಗಲಿ ಶಿವನನ್ನಾಗಲಿ ರಾಮನನ್ನಾಗಲಿ ಬ್ರಹ್ಮನನ್ನಾಗಲಿ ಭಜಿಸಿದರೆ ಸಗುಣವಾಗಿ ಪ್ರಾಪ್ತಿಯಾಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಅದರಿಂದ ಭಕ್ತಿಯಿಂದ ಮುಕ್ತಿ ಅಂತ. ಮತ್ತು ನಿರ್ಗುಣವಾಗಿರ್ತಕ್ಕಂಥ ಯಾವ ಬ್ರಹ್ಮವಿದೆಯಲ್ಲ ಸಗುಣ ಸಾಕಾರವಾಗಿ ಅವನೇ ಹೇಳ್ಕೊಡ್ತಾನೆ ಮೋಕ್ಷಕ್ಕೆ ಮೂಲ ಜ್ಞಾನ ಅಂತ. ಭಕ್ತಿ ಪ್ರಾರಂಭ ಅಂತಃಕರಣ ಶುದ್ಧ ಆಗುತ್ತದೆ, ಎಲ್ಲ ಪಾಪಗಳ ನಾಶವಾಗುತ್ತವೆ. ಶುದ್ಧ ಅಂತಃಕರಣದಲ್ಲಿ ಪ್ರತಿಬಿಂಬ ಯಾವುದಾದ್ರೂ ಒಂದು ತೋರಿದರೆ ಅದು ಹೆಂಗೆ ದರ್ಶನವಾಗುತ್ತದೋ ಅದರಿಂದ ಸ್ವರೂಪ ಜ್ಞಾನ ಆಗೋದಕ್ಕೆ ದಾರಿ. ಇದು ಭಾರಿ ಸುಲಭ ಭಕ್ತಿ. ಇನ್ನು ಒಂದು ಹೇಳಿದ್ರು ಶಂಕರರು, ಭಕ್ತಿ ಮಾಡು ಸಗುಣವಾಗಿ. ಅದರಲ್ಲಿ ನಿಜವಾದ ಭಕ್ತಿ ಅಂದರೆ ಸ್ವಸ್ವರೂಪ ಅನುಸಂಧಾನ ಭಕ್ತಿರ್ಭಿಧೀಯತೆ ಮುಕ್ತಿ ಸಾಮಗ್ರಿಯವ ಭಕ್ತಿಗರೀಯವಸೆ. ಮುಕ್ತಿ ಸಾಮಗ್ರಿಗಳು ಅನಾಗಿದ್ದಾವೆ, ಭಕ್ತಿ ಒಳ್ಳೆಯದೇ. ಆದರೂ ಮುಕ್ತಿ ಕೊಡತಕ್ಕಂಥದ್ದೇ ಸ್ವಸ್ವರೂಪವನ್ನು ತಿಳ್ಕೊಳ್ಳುವುದೇ ಭಕ್ತಿ. ಆ ಹೇಳ್ರಿ ನೋಡೋಣ. ಕರ್ಮ ಎಂಬ ದಾರಿಯಲ್ಲಿರುವ ನಿಯಮಗಳನ್ನೆಲ್ಲ ನಡೆಸಲರಿಯದವರು ಇಲ್ಲಿ ಕರ್ಮವನ್ನು ನಡೀತಕ್ಕಂಥ ಕರ್ಮ ಅಂದ್ರೇನು? ನಿತ್ಯ ಪೂಜಾ ಅರ್ಚನೆ, ಮಂತ್ರಾನುಷ್ಠಾನ ಮತ್ತು ಪುಷ್ಪಾರ್ಚನೆ ಮತ್ತು ಅಲ್ಲಿ ನಿಯಮನಿಷ್ಠ, ದೇಹ ಶುಚಿತ್ವ, ಮನಸ್ಸು ದುಸ್ಸಂಕಲ್ಪಗಳನ್ನು ದೂರ ಮಾಡಿಕೊಳ್ಳುವುದು, ಸದಾಶಿವನನ್ನು ಮರೆಯದೆ ಅಲ್ಲಿ ಧ್ಯಾನದಲ್ಲಿ ನಿಮಗ್ನ ಆಗುವುದು, ಇದೆಲ್ಲ ಕರ್ಮದ ಕತೆ. ಕರ್ಮ ಅಂದರೆ ಬೇರೆ ಅರ್ಥ ಮಾಡ್ಕೋಬಾರ್ದು, ಕೆಲಸ ಅಂತ. ನಿತ್ಯ ಕರ್ಮ ಅಂತ ಕರೀತಾರೆ. ಒಬ್ಬ ಗುರುಗಳ ಮೂಲಕವಾಗಿ ಭಕ್ತಿಯ ದಾರಿಯನ್ನು ತಿಳಿದುಕೊಂಡು ಶ್ರದ್ಧೆಯಿಂದ ಮುಂದೆ ಹೆಜ್ಜೆಯನ್ನಿಡುತ್ತಾರೆ. ಯಾಕಪ್ಪ ಅಂದರೆ ಗುರುಮುಖೀಣ ಜ್ಞಾತವಂತ ಜ್ಞಾತವ್ಯ ಅಂತ ಮುಂಡಕದಲ್ಲಿ ಇಳಿದೆ. ಗುರುಮೂಲವಾಗಿ ತಿಳ್ಕೋಬೇಕಾಗಿದೆ. ಗುರುಮೂಲ ಇಲ್ಲ ಅಂದರೆ ಭಕ್ತಿ ಕೂಡ ಪರಿಪಕ್ವ ಆಗೋದಕ್ಕಿಲ್ಲ, ಸರಿಯಾಗಿ ನಡ್ಕೊಳ್ಳೋದಕ್ಕಾಗಲ್ಲ. ಗುರು ಹೇಳ್ತಾನೆ, ಮೀರಾಬಾಯಿಗೆ ಏನು ಹೇಳ್ದ, ಸಗುಣವಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಮೂರ್ತಿ ಕೊಟ್ಟ, ಆ ನಾಮವನ್ನು ಕಿವಿಯಲ್ಲಿ ಬೋಧಿಸಿದ, ಕೈಬಿಟ್ಟ. ಗಿರಿಧರ ನಾಗರ ಅಂತ ಮೀರಾ ಗುರುಗಳು ಯಾರಪ್ಪ ಅಂದರೆ ಗಿರಿಧರ ನಾಗರ ಅಂತ. ಅಂತ ಗುರುಗಳು ಕೊಟ್ಟು ಕೂಡಲೇ ಸಗುಣವಾಗಿ ಆರಾಧನೆ ಮಾಡುತ್ತಾ ಮಾಡುತ್ತಾ ಕಡಿಗೆ ಕೃಷ್ಣನ ಕೃಪೆ ಜನ್ಮಾಂತರದಲ್ಲಿ ಹೊಂದಿ ತಿರುಗ ಕಡೆಗೆ ತನ್ನಲ್ಲಿ ಹೊಂದಲ್ಲ ತಾಯಿ. ಭಕ್ತಿ ಎಂಬುದು ಆ ರೀತಿಯಲ್ಲಿರಬೇಕು. ಭಕ್ತಿ ಮುಕ್ತಿಗೆ ಮೂಲ ಆಗಬೇಕು. ಸಗುಣವಾಗಿ ಇದ್ದರೆ ಲೋಕಾಂತರ ಹೋಗ್ಬೇಕಾತದೆ ಮತ್ತು ಅಲ್ಲಿ ಪುಣ್ಯವನ್ನು ಅನುಭವಿಸ್ಬೇಕಾತದೆ ಮತ್ತು ತಂದೆ ತಾಯಿ ತಪ್ಪಿದ್ದಲ್ಲ. ಅದಕ್ಕೆ ಬೇಡ ಅಂತ ಶಂಕರ ಅಂದಿದ್ದು, ಪುನರ್ಜನ್ಮ ಪುನರಪಿ ಜನನಂ ಪುನರಪಿ ಮರಣಂ ಬೇಡ ಅಂದ. ಶರೀರ ಬಿಡೋದು ಬೇಡ, ತಂದೆ ತಾಯಿ ಒಟ್ಟಿಗೆ ಬರೋದು ಬೇಡ ಅಂದವ. ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅನುರಾಗ ಒಳಗಿರ್ತಕ್ಕಂಥದ್ದೆಲ್ಲ ಹೊರಗೆ ಸಂಸಾರದಲ್ಲಿ ನಿನ್ನ ಕಾಲಯಾಪನ ಮಾಡಿದ್ರೆ ಭಕ್ತಿಯಲ್ಲಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಗುರುಗಳ ಕಡೆಯಿಂದಲೇ ನೀನು ಭಕ್ತಿ ಮಾಡೋದು ಕಲಿ ಅಂದ. ತಮಗೆ ತಿಳಿಯದಿದ್ದರೂ ಗುರುಗಳ ಉಪದೇಶದಲ್ಲಿ ಭರವಸೆಯನ್ನಿಟ್ಟ ಹೌದು ಅವರು ಕೂಡ ಸಂಸಾರವೆಂಬ ಮೃತ್ಯುವನ್ನು ದಾಟುತ್ತಾರೆ. ಯಾಕಪ್ಪ ಅದು ಭಕ್ತಿ ಇಟ್ಟನಂದರೆ ಅವನು ಮಾಡಬಾರ್ದಂಥ ದುಷ್ಕರ್ಮಗಳು ಮಾಡಿದ ವಾಲ್ಮೀಕಿ. ಕಿಡಿಗೆ ನಾರದರು ಬಂದರು, ಎರಡು ಅಕ್ಷರ ಹೇಳಿದ್ರೆ ಅದು ಕೂಡ ದದ್ವಾ ಬದ್ವಾ ಅಂತಂದ, ನ್ಯಾಳಿಗೆ ತಿರುಗಲಿಲ್ಲ. ಈ ಕಡೆ ಇರ್ತಕ್ಕಂಥ ಅಕ್ಷರ ಆ ಕಡೆ ಇಟ್ಟ, ಆ ಕಡೆ ಇರ್ತಕ್ಕಂಥ ಅಕ್ಷರ ಈ ಕಡೆ ಇಟ್ಟ, ಎರಡು ಮರದಲ್ಲಿ ಮಧ್ಯದಲ್ಲಿ ಕುಂದಿರಿಸ್ತ, ರಾಮ ಅಂತ ಬರಲಿದ್ದರೆ ಮರ 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 ರಾಮ 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 ಅಂತ ಇಟ್ಟ. ಆ ಭಕ್ತಿಯಿಂದ ಕಡಿಗೆ ಏನಾಯಿತು, ಸ್ವರೂಪ ಜ್ಞಾನವಾಯಿತು, ಹುತ್ತು ಬೆಳೆಯಿತು. ಕಡಿಗೆ ಹೊರಗೆ ಬಂದ, ಇನ್ನು ನಾರಾಯಣ ಸ್ವಾಮಿ ಬರಲಿಲ್ಲ, ರಾಮನ ರಾಮಾಯಣ ಬರೆದ್ಬಿಟ್ರು. ಅವನಂತೆ ನಡ್ಕೊಂಡ ಪರಮಾತ್ಮ ಮತ್ತು ದೀರ್ಘವಾದಂಥ ದಿವ್ಯವಾದ ಭಕ್ತಿ ತಾನೆ. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮವೆಂಬ ನಾಮವಕ್ಕಾಯಿತು. ನೀನಾಕೋ
ನಿನ್ನ ಹಂಗಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನೋಡ್ರಿ, ಉಪದೇಶ ಅಂದರೆ ಮಂತ್ರ ಅನುಷ್ಠಾನ ಅಂತ. ಆ ಮಂತ್ರದಿಂದ ಗಟ್ಟಿಯಾಗಿ ಕುಂತ್ಕೋಬೇಕು ರೀ. 10 ಸಲ, 20 ಸಲ, 101 ಸಲ ಅಂದರೆ ಇನ್ನೂ ಒಳ್ಳೆಯದೇ. ಯಾಕೆ, ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಕಲ್ಮಶಗಳು, ಪಾಪಾದಿಗಳು ಹರ್ಕೊಂಡು ಹೋಗ್ತವೆ, ಸುಟ್ಟು ಬೂದಿ ಆಗ್ತವೆ ರೀ. ಆಗ ಶುದ್ಧವಾದ ಆತ್ಮನೊಬ್ಬನೇ ನೀನಂತ ತಿಳಿದೋಗ್ತದೆ. ಹಂಗಿರ್ತದೆ ಗುರು ಕರುಣೆ. ಆ ಎಷ್ಟು ಹೆಚ್ಚಿನ ದುರಾಚಾರಿಯಾಗಲಿ, ನೀನೇ ಗತಿಯೆಂದು ಈಶ್ವರನ ಮೇಲೆ ಭಕ್ತಿಯನ್ನು ಮಾಡಿದರೆ. ಯಾಕಪ್ಪ ಅಂದ್ರಿ, ವ್ಯಮಣ್ಣ ವ್ಯಭಿಚಾರಿ, ಮಹಾ ದುರಾಚಾರಿ ಅಂದ್ರೇನು, ಹೆಣ್ಮಕ್ಳು ಕಂಡ್ರೆ ಅವನ ಅನುಭವಿಸುವವ್ರಿಗೆ ಬಿಡಲಿಲ್ಲರಿ. ಅಂಥ ದುರಾಚಾರನಾದಂಥವನು ಕೂಡ ಈ ಮಾರ್ಗದಲ್ಲಿ ಬಿದ್ದ, ಅವನು ಸಾಧುವನಂತ ಕರಿಯಂದ. ಅರ್ಜುನ, ಎಂಥ ದುರ್ಮಾರ್ಗನಾಗಲಿ, ದುರಾಚಾರ ಸಂಪನ್ನನಾಗಿರಲಿ, ಹೆಸರು ಒತ್ತಿರಲಿ ಭೂಮಿ ಮೇಲೆ, ಅಂಥವನು ನನ್ನ ಕಡೆಗೆ ತಿರುಗ್ಯಾನಂದರೆ ಅವನು ನಿಜವಾದ ಜ್ಞಾನ ಅಂತ ಕರೆಯಂದ. ಅವನೇ ನಿತ್ಯ ಸಾಧು ಅಂತ ಕರೆದಂದ. ಅದಕ್ಕೆ ದುರಾಚಾರನಾಗಲಿ, ಭಕ್ತಿಯಿಂದ ಅವನು ಮಹಾನ್ ಇಷ್ಟಗರಿಷ್ಠನಾಗಿ ದೈವವನ್ನು ಸುಲಭವಾಗಿ ಪಡೆಯುತ್ತಾನೆ ಅಂತ ಹೇಳ್ತಾನೆ ನೋಡ್ರಿ ಮುಂದಕ್ಕೆ. ಆ ಅವನು ಹೆಚ್ಚಿನ ಸದಾಚಾರಿ ಎಂದು ತಿಳಿಯಬೇಕು. ಹೌದೌದೌದು, ಎಲ್ಲರಿಗಿಂತ ಸದಾಚಾರ ಅಂದ್ರೆ ಇವನೇ ಅಂತ. ಏಕೆಂದರೆ ಅವನು ಭಕ್ತಿಯ ದಾರಿಗೆ ತಿರುಗುವ ಧೈರ್ಯವನ್ನು ಮಾಡಿದ್ದು ಅಷ್ಟು ಒಳ್ಳೆಯದು. ಯಾಕಂದ್ರೆ ಅವನು ವೇಮಣೆ ತಿರುಗಿದ, ತಿರ್ಗ ಅತ್ತೆ ಕರೆದ್ಲು, ಅಣ್ಣ ಕರೆದ, ಯಾರು ಕರೆದ್ರೂ ಹೋಗಲಿಲ್ಲ, ಮನೆಗಂತೂ ಹೋಗ್ಲಿಲ್ಲ ರೀ. ಇತ್ತಗ ತಿರುಗಿದ್ದ ನನಗಿತ್ತಗೆ, ನಮ್ಗೆ ಹಂಗಲ್ಲ, ಒಂದ್ಸಲ ಇತ್ತಗ ತಿರುಗ್ತೀವಿ, ಒಂದ್ಸಲ ಸಂಸಾರ ಕಡೆಗೆ ತಿರುಗ್ತೀವಿ. ನಮ್ಮ ಭಕ್ತಿ ಹೆಂಗೈತೆ ನೋಡ್ರಿ, ಎರಡರಕ. ಅದಕ್ಕೆ ಅವರೆಲ್ಲ ಪುರಾಣ ಏರ್ಯಾರ್ರಿ, ನಾವು ಪುಸ್ತಕದಲ್ಲಿ ಕೂಡ ಬರಲಿಲ್ಲ ಇನ್ನು. ಆ ಅವನು ಬಹುಬೇಗ ಧಾರ್ಮಿಕವಾದ ಮನಸ್ಸಿರುವವನಾಗುತ್ತಾನೆ ನೋಡ್ರಿ. ಅಂಥ ಕಠಿಣವಾದ ಲೋಭಿಯಾದ ಕರ್ನಾಟಕದಲ್ಲಿ ಹೆಸರುವಾಗಿರ್ತಕ್ಕಂಥ ಪುರಂದರ ದಾಸರು ಎಲ್ಲವನ್ನು ಕರೆದು, ಎಲ್ಲರನ್ನ ಕರೆದು, ಎಲ್ಲವನ್ನು ದಾನ ಕೊಟ್ಟು, ತುಳಸಿದಳ ಆ ವಸ್ತುಲ ಮೇಲಿಟ್ಟು, ನೀರು ಹಾಕಿ, ನಮಸ್ಕಾರ ಮಾಡಿ ಬಂದು ವ್ಯಾಸರಾಯತ್ತಗೆ ಶಿಷ್ಯನಾಗಿ ಎಲ್ಲಿಗಾದ ನೋಡ್ರಿ. ಈಗ ಪುರಂದರ ದಾಸ ಅಂದ್ರೆ ಓಹೋ, ಮಹನೀಯ ಮಹನೀಯ ಅಂತ ಆದರೂ ಇಲ್ಲ. ಅದರಂತೆ ನಾವುಗಳು ಸುಲಭವಾಗಿ ಆಗುತ್ತೀವಿ. ಭಕ್ತಿ ನಡ್ಕೋಬೇಕಾಗಿದೆ, ನಡ್ಕೊಂಡ್ರೆ ಆಚಾರವಂತನಾಗುತ್ತಾನೆ. ಆಚಾರವಂತನಾಗೇನೆಂದರೆ ಅವನನ್ನು ಎಲ್ಲರೂ ಆಶ್ರಯಿಸಬೇಕಾಗಿದೆ. ಯಾಕೆ, ಕಷ್ಟಪಟ್ಟ ತತ್ವವನ್ನು ತಿಳ್ಕೊಂಡ, ಭಗವಂತನ ಕೃಪೆ ಪಟ್ಟಿದ್ದಾನೆ. ಆ ಬಹುಬೇಗ ಅವನ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ತಪ್ಪದಂತೆ ಈಶ್ವರನ ಭಕ್ತಿ ಈಶ್ವರನ ಭಕ್ತನಿಗೆಂದಿಗೂ ಹಾನಿ ತಟ್ಟುವುದಿಲ್ಲವೆಂದು ಆಣೆ ಮಾಡಿ ಹೇಳಬಹುದು. ಆಣೆ ಮಾಡಿದ ಪ್ರಮಾಣ ಅಂತ, ಆಣೆ ಅಂದರೆ ಪ್ರಮಾಣ ಅಲ್ಲ, ಆದರೆ ಪ್ರಮಾಣ ಮಾಡಿ ಹೇಳ್ಬೋದು. ಈಶ್ವರನ ಭಕ್ತಿ ಅಂದರೆ ನಾವೇ ಇದ್ವಿ ಪದ್ಮಶಾಲೆಯವರು, ನಮಗೆ ಮೂಲ ಪುರುಷನ ಮಾರ್ಕೊಂಡ್ರೆ ತಾನೆ. ಮತ್ತು ಈಶ್ವರನ ಭಕ್ತ ಅಂತೀಯೋ, ಇನ್ಯಾವ ಭಕ್ತನಂತೀಯೋ, ಸಂಸಾರ ಭಕ್ತನೇನು ಅಲ್ಲಲ್ಲ, ಈಶ್ವರನ ಭಕ್ತನು. ಇವತ್ತಿಗೆ ಆ ಚಂದ್ರಾರ್ಕವಾಗಿ ಮಾರ್ಕೊಂಡ್ರೆ ಏನಂತ, ಪುಣ್ಯ ಪುರುಷ, ಭಕ್ತ ಪುರುಷ, ಜ್ಞಾನಿ ಪುರುಷ ಯಾರಿಲ್ಲ. 16 ವರ್ಷಕ್ಕೆ ಆಯುಷ್ಯನ್ನು ಮತ್ತು ಅದನ್ನು ನಿಂದಿರಿಸಿಕೊಂಡು ಆಶೀರ್ವಾದವನ್ನು ಸೃಷ್ಟಿಕರ್ತ ಕಡೆಯಿಂದ ಚಿರಂಜೀವಿ, ಸಪ್ತಋಷಿಗಳಿಂದ ಚಿರಂಜೀವಿ, ಶಿವನು ಬಂದ 16 ಕೊಟ್ಟಿದ್ದೆ, ಇನ್ನು 7 ಕಲ್ಪ 28 ಇರುವವರೆಗೆ ಇರುವಂಥ ಆಶೀರ್ವಾದ ಮಾಡಿದ ಶಿವಪ್ಪ. ಮತ್ತು ಇದೆಲ್ಲ ನಿಜ ಅಲ್ಲ, ಭಾಗವತದಲ್ಲಿ ಬರ್ತದೆ ಲಾಸ್ಟ್ ಪಾರ್ಕ್ ಮಾರ್ಕೊಂಡ್ರೆ ಹೇಳ್ತಾನೆ. ಒಂದೇ ಸಲ ಹಾಳಾಗಬೇಕಾದ್ರೆ ಜಗತ್ತೆಲ್ಲ 9 ಗಾಳಿಗಳು ಬರ್ತವಂತೆ, 9 ಬಾವಿಗಳು ಒಂದೇ ಸಲ, 12 ಮಂದಿ ಸೂರ್ಯರು ಒಂದೇ ಸಲ ಉದಿಸ್ತಾರಂತೆ, ಸುಟ್ಟು ಸುರಮಂಡಲ ಆಗ್ತದೆ ಅಂತ. 11 ರುದ್ರರು ಏಕಾದಶಿ ರುದ್ರ, 11 ಮಂದಿ ರುದ್ರಗಳು ರೋಗಿ ಅಂದರೆ ಮಹಾ ದುಃಖ, ಅಳೋದಳೋದು ಭಯಂಕರ. ಅವರು ಹರಿಸ್ತಾರೆ ಆ ಶಬ್ದಕ್ಕೆ ಕೇಳಿ ಎಷ್ಟೋ ಪ್ರಾಣಿಗಳು ಸಾಯ್ತಾವಂತೆ. ಆಮೇಲೆ ನೀರನ್ನು ಎಲ್ಲ ತುಂಬಿಕೊಂಡು ನಾಮರೂಪಿಲ್ದಂಗಾಗಿ ನೀರು ಹೊಂದಿರ್ತವೆ. ಅದ್ರ ಮೇಲೆ ಮತ್ತು ನಾರಾಯಣ ಸ್ವಾಮಿ ಒಂದು ಮಳಷ್ಟು ಮಲಗಿರ್ತಾನೆ ತಾವರೆಲೆ ಮೇಲೆ, ಅದರ ಮೇಲೆ ನಾನು ಸಂಚಾರ ಮಾಡುತ್ತಾ ಧ್ಯಾನ ಮಾಡ್ಕೊಂತ ಕುಂತ್ಕೊಂಡಿರ್ತೀನಿ. ಇದು ನನ್ನ ಕತೆ ಅಂದವ, ಸೃಷ್ಟಿ ಕತೆ, ಸೃಷ್ಟಿ ಲಯ ಕತೆ. ಫಸ್ಟ್ ಕ್ಲಾಸಿಗೆ 12ನೇ ಸ್ಕಂದದಲ್ಲಿ ಬರ್ತೈತೆ ರೀ, ಸೃಷ್ಟಿ ಆಗಾಗ್ತದೆ, ತಿರ್ಗ ಲಯ ಆಗ್ತದೆ. ಲಯ ಆದ ನಂತರ ಮತ್ತು ಕಲಿಯೋಗಿ ಹೋಯಿತು, ಕುರ್ತಾ ಬರ್ತೈತೆ ಅಂತ ಬರೀತಾನೆ. 4 ಪಾದನದಿಂದ ನಡೆಯುತ್ತದೆ ಮತ್ತೆ ಧರ್ಮ. ಆ
ಈಶ್ವರನ ಮೇಲೆ ಭಕ್ತಿಯನ್ನು ಮಾಡಿ ಮಹಾಮಹಾ ಪಾಪಿಗಳು ಹೆಂಗಸರು ವೈಶ್ಯರು ಶೂದ್ರರು ಕೂಡ ಉತ್ತಮವಾದ ಗತಿಯನ್ನು ಹೊಂದಿದ್ದಾರೆ. ಅವರಂತಲ್ಲ ನಂಬೆಕ್ಕ ಪಾಪ ಆಯಂ ಕೂಡ ಧನ್ಯಳಾದ್ಲು ಸಿರಿಯಾಳ ಓಡಿಯೋದ ತಾಯಿ ಮುಂದೆ ಏಮ್ರೆಡ್ ಮಲ್ಲಮ್ಮ ಅಕ್ಕ ಮಹಾದೇವಿ ಇವರೆಲ್ಲರೂ ತಿಳ್ಕೊಂಡು ಧನ್ಯರಾದ್ರಲ್ರಿ. ಅಲಮಹಾಪ್ರಭು ಮೆಚ್ಕೊಂಡು ಬಿಟ್ಟ ಬಸವಣ್ಣವರು ಚನ್ನಬಸವಣ್ಣವರು ಎಲ್ಲರೂ ಓಹೋ ಇನ್ನೊಂದಂಥ ವೈರಾಗ್ಯ ಪುರುಷರು ಯಾರಿಲ್ಲ ಅಂತ ಅವ್ರು ಕೂಡ ಕೊಂಡಾಡ್ತಾರಲ್ರಿ. ಕಡೆಗೆ ಶ್ರೀಶೈಲಕ್ಕೆ ಹೋದ್ಲು, ಮಹಾನಂದಿಗೆ ಹೋಗಿ ದರ್ಶನ ಮಾಡ್ಕೊಂಡ್ಲು, ಸ್ನಾನ ಮಾಡ್ತೀರಿ ಶ್ರೀಶೈಲಕ್ಕೆ ಹೋದ್ಲು, ಅಲ್ಲಿ ಮತ್ತೆ ಒಂದಾದ್ಲು. ಮೊನ್ನೆ ಯಾರೋ ಹೋಗಿಬಿದ್ದಿದ್ದು ನಮ್ಮೂರವರು ಒಂದು 10 ಮಂದಿ ಹೋಗಿ ಗವಿಯಲ್ಲಿ ಹೋಗ್ಬೇಕಂತ, ಆ ತಾಯಿ ಏಕಾಂತದಲ್ಲಿ ಧ್ಯಾನ ಮಾಡಿರೋದು, ಆ ತಾಯಿ ಮುಂದೆ ಲಿಂಗ ಇಟ್ಕೊಂಡು ಕೈಯಲ್ಲಿ ಧ್ಯಾನ ಮಾಡೋದಿರ್ತದಲ್ಲ ಅವ್ರ ಪದ್ಧತಿ ಸೈಬರ್ ಪದ್ಧತಿ, ಆ ರೀತಿಯಲ್ಲೇ ಲಿಂಗ ಕೂಡ ಇಟ್ಟಾರಲ್ಲಿ. ಎಲ್ಲ ನೋಡ್ಕೊಂಡು ಬಂದರು, ಭಾಳ ಸಂತೋಷ ಆಯಿತು ಅಂತ ಹೇಳಿದರು. ಅಂತ ಹೆಣ್ಮಕ್ಳಿಗೂ ಉಂಟು, ಏ ಬ್ರಾಹ್ಮಣರಿಗೊಂದೆ ಕ್ಷತ್ರಿಯರಿಗೊಂದೆ ಮಿಕ್ಕವರಿಗೆಲ್ಲ ಅಂತೇನಿಲ್ಲ. ಎಂಥ ಹೀನಾದೀನ ಜಾತಿ ಆದರೂ ಕೂಡ ಅವರು ಹೊಂದದೆ ಹೊಂದತಕ್ಕಂಥ ಯೋಗ್ಯತೆ ಇದೆ, ಅಧಿಕಾರ ಇದೆ, ಹೆಣ್ಮಕ್ಳಿಗೂ ಇದೆ ಆತ್ಮನನ್ನು ತಿಳಿಯುವುದು, ಪುರುಷರಿಗೂ ಉಂಟು, ಎಲ್ಲರಿಗೂ ಇದ್ರಿ ಅಧಿಕಾರ. ಆದರೆ ನಾನು ಅಧಿಕಾರಿ ಆಗಿ ಕುಂತಾನೆ, ಸಂಸಾರ ಬಿಟ್ಟರೆ ನಾನು ಬೇಡ ಇನ್ನೊಂದು ಅಂತ ಕುಂತಾನೆ ಇವ. ಈಶ್ವರನನ್ನು ಒಲಿಸಿಕೊಳ್ಳೋದು ಬಹು ಸುಲಭ. ಹೌದು, ಯಾಕಂದರೆ ತ್ರಿಮೂರ್ತಿಗಳಲ್ಲಿ ನಮ್ಮ ವಿಷ್ಣು ಒಲಿಸ್ಬೇಕಾದ್ರೆ ಕಷ್ಟ ಇದೆ, ಶಿವಪ್ಪ ಅಂದರೆ ಗೆಲ್ಲಿ ಬರ್ತಾನೆ, ಅದೇನೋ ದಯಾಮಯನು ಕನಕರು ಒಳ್ಳೆಯವನು ನೋಡ್ರಿ. ಅವರು ಕನಕರಿಸಿ ತಟ್ಟ ಅಂತ ಬಂದ ಭಸ್ಮಾಸುರ ಏನು ಬೇಕಪ್ಪ ಅಂದ, ನಾನು ಕೈ ಇಟ್ಟರೆ ಸುಟ್ಟು ಹೋಗ್ಬೇಕು ಎಲ್ಲರೂ ಅಂದ, ಬೇಡ ಇದು ಒಳ್ಳೇದಲ್ಲ ಅಂದ, ಆದರೂ ಕೇಳಿಲ್ಲ ಆ ಕೊಟ್ಟಿನಂದ. ಅವ್ರು ಇದು ಹೋಗ್ತೋತಿಲ್ಲೋ, ಕೈ ಇಟ್ಟರೆ ಸುಟ್ಟತಿಲ್ಲ, ನಿನ್ನ ತಲೆ ಮೇಲೆ ಇಡ್ತೀನಿ ಅಂದವ. ಓಡೋದ ಓಡೋಗ್ಬಿಟ್ರಿ ಶಿವಪ್ಪ, ಏನು ಸುಡ್ತೈತೆ ಅದನ್ನು ನಿಜವಾಗಂದರೆ ಇಲ್ಲ ನಿನ್ನ ತಲೆ ಮೇಲೆ ಇಡ್ತೀನಿ, ನೀನು ಹೋಗೋ ರೂಪಾಯಿ ಕೊಟ್ಟಿಯೋ ಇಲ್ಲದ್ರೆ ಹೋಗ್ಲಿದ್ದ ರೂಪಾಯಿ ಕೊಟ್ಟಿಯೋ ಅಂತ ಅವನು ಆಟಾಡಿದ್ಬಿಟ್ಟ. ಪರಮಾತ್ಮ ನಾರಾಯಣ ನೆಪ್ಪು ಮಾಡಿ ಬಂದುಬಿಟ್ಟ ಮೋಹಿನ ಆಗಿ, ಯಾಕಪ್ಪ ನಿಂತ್ಕೋ ಅಂದ. ಹಾಂ ಅಂತ ಹೋಗ್ಬಿಟ್ಟು ಕೈಲಾಸಿಗೆ ಎತ್ತಾಗೆ ನಾಟ್ಯ ಮಾಡ್ಕೊಂತ ನನ್ನ ಮದುವೆ ಮಾಡ್ಕೊತೀನಿ ಅಂದ. ಓ ಮಾಡ್ಕೊತೀನಿ ಅಂದವ, ನಾಟ್ಯ ಮಾಡ್ತಾ ಮಾಡ್ತಾ ಅವ್ನ ಕೈ ಅವ್ನ ತಲೆ ಮೇಲೆ ಹೋದಂಗೆ ಮಾಡ್ದ, ತಲೆ ಮೇಲೆ ಇಟ್ಕೊಂಡ ಮೋಹಿನಿ, ತಾನು ಕೈ ಇಟ್ಕೊಂಡ್ಬಿಟ್ಟ ಭಸ್ಮ ಆದ. ಹೆಂಗೈತೆ ನೋಡ್ರಿ, ಅದಕ್ಕೆ ಸುಲಭ ಅಂದರೆ ತ್ರಿಮೂರ್ತಿಗಳಲ್ಲಿ ಶಿವಪ್ಪನೇ ಸುಲಭ, ಮಿಕ್ಕವರು ಕಷ್ಟ. ಶಕ್ತಿ ಒಲಿಸುವುದು ಕೂಡ ದೊಡ್ಡದು ಕಷ್ಟ. ಮಾರಮ್ಮ ಇವರೆಲ್ಲರೂ ಮಹಾ ಕಠಿಣಾತ್ಮರು, ಯಾಕೆಂದ್ರೆ ಜಲ್ದಿ ಕೊಡದಲ್ಲಿ ವರ ಶಿವಪ್ಪ ಕೊಟ್ಟ ಅವನೇ ಇದ್ದ. ಒಂದೆಲೆಯನ್ನು ಒಂದು ಹೂವನ್ನು ಒಂದು ಹಣ್ಣನ್ನು ಒಂದಿಷ್ಟು ನೀರನ್ನು ಈಶ್ವರನ ಮುಂದೆ ಭಕ್ತಿಯಿಂದ ತಂದಿಟ್ಟರೆ ಅದನ್ನು ತಂದ ಭಕ್ತಿಯನ್ನು ನೋಡಿ ಈಶ್ವರನು ಅವರ ಶುದ್ಧವಾದ ಬುದ್ಧಿಗೆ ಮೆಚ್ಚಿ ಅವರು ತಂದದ್ದನ್ನು ತೆಗೆದುಕೊಳ್ಳುತ್ತಾನೆ. ಅಲ್ರಿ, ಒಂದು ಹೂವಾಗಲಿ ಒಂದಿಷ್ಟು ನೀರಾಗಲಿ ಒಂದು ಹಣ್ಣಾಗಲಿ ಇನ್ನೊಂದಾಗಲಿ, ಆದರೆ ಕಡೆಗೆ ಮಾಂಸ ಬೇಟೆ ಆಡ್ತಾ ಆ ಬೇಡ್ರ ಕಣ್ಣಪ್ಪ ಮಾಂಸ ತಂದಿಡ್ತಿದ್ದ, ಬಾಯಿಂದ ಉಗುಳ್ತಿದ್ದನು ರೀ. ಏನ್ರಿ ಬಾಯಿಂದ ಉಗುಳ್ಬೋದ ಅಂದರೆ, ಮತ್ತು ಜಲ ತಪ್ಪವಲ್ಲ, ಅವನು ತಪ್ಪೇನಿಲ್ಲ, ನಿಜವಾದ ಜಲ ಅದಲ್ಲ, ನನ್ನೊಳಗಿರ್ತಕ್ಕಂಥ ಶಿವನು ಸೃಷ್ಟಿ ಮಾಡಿದ್ದಾನೆ, ಆ ಜಲವನ್ನು ನಾನು ಶುದ್ಧ ಮಾಡ್ತೀನಿ ಅಂತಿದ್ದವ. ಮಾಂಸ ಈ ಸ್ಥೂಲ ದೇಹ ಅವಂದೇ ಅಲ್ಲ, ಪಂಚಭೂತದಿಂದಾಗಿತ್ತು, ಇದನ್ನು ನಾನು ಇಟ್ಟು ಪೂಜೆ ಮಾಡ್ತೀನಿ ಅಂತಿದ್ದವ. ಪರೀಕ್ಷೆ ಮಾಡೋಣಂತ ಒಂದು ಕಣ್ಣಾಗ ನೀರು ಬಂತು, ಕಣ್ಣು ಕಿತ್ತಿಟ್ಟ, ಇನ್ನೊಂದು ಕಣ್ಣಾಗ ನೀರು ಬಂತು, ಇನ್ನೊಂದು ಕಣ್ಣು ಕಿತ್ತಿಟ್ಟ. ಆಗ ಪ್ರತ್ಯಕ್ಷ ಆದ, ಬೇಡರನ್ನು ಆದರೂ ಚಿಂತಲ್ಲ, ಬೇಟೆಗಾರ ಆದರೂ ಚಿಂತಲ್ಲ, ವ್ಯಾಧನಾದರೂ ಚಿಂತಲ್ಲ, ನಿನಗೆ ಮೋಕ್ಷ ಅಂತ ಹೇಳ್ದೆ. ಮತ್ತು ಇವತ್ತಿಗೆ ಗುರ್ತು ಶ್ರೀ ಕಾಳಹಸ್ತೇಶ್ವರ ಅಂತಕ್ಕಂಥ ಅಲ್ಲಿ ನಿಂತಿದ್ದಾನಲ್ರಿ ಬೇಡ್ರ ಕಣ್ಣಪ್ಪ. ಅದಕ್ಕಾಗಿ ಭಕ್ತಿಗೆ ಯಾವ ರೀತಿಯಿಂದ ಸುಲಭ ಶೈಲಿಯಿಂದ ನಾವು ಹೊಂದ್ಬೋದು, ಆದರೆ ಇವನಲ್ಲಿ ಏಕಾಗ್ರತೆ ಬರಬೇಕು ರೀ, ಮನ ಒಂದಾಗಬೇಕು, ವಾಕು ಒಂದಾಗಬೇಕು, ದೇಹ ಕೂಡ ಒಂದಾಗಬೇಕು. ತ್ರಿಕರಣ ಶುದ್ಧಿ, ತ್ರಿಕರಣ ಶುದ್ಧಿ ಅಂತ ಕರೀತಾರೆ. ಕೊನೆಗೆ ಅಷ್ಟನ್ನೆಲ್ಲ ತರಬೇಕಾದದ್ದು ಇಲ್ಲ. ಹೌದು, ಭಕ್ತನು ತಾನು ಏನನ್ನು ಕೊಡುತ್ತಾನೋ ಏನನ್ನು ಹೋಮ ಮಾಡುತ್ತಾನೋ, ಬ್ರಾಹ್ಮಣರೇ ಮೊದಲಾದವರಿಗೆ ಬಂಗಾರ ಅನ್ನ ಮೊದಲಾದ ಏನನ್ನು ದಾನ ಮಾಡುತ್ತಾನೋ, ಏನು ತಪಸ್ಸನ್ನು ಮಾಡುತ್ತಾನೋ, ಅದೆಲ್ಲ ಈಶ್ವರನಿಗೆ ಒಪ್ಪಿಸಿ ಬಿಟ್ಟಿದ್ದರಾಯಿತು. ಒಪ್ಪಿಸಿ ಬಿಟ್ಟರಾಯಿತು. ಬ್ರಾಹ್ಮಣರು ಅದು ಬೇಕು ಇದು ಬೇಕು, ಬಂಗಾರ ಕೊಡು, ಬೆಳ್ಳಿ ಕೊಡು, ರೊಕ್ಕ ಕೊಡು ಅಂತ ಎಲ್ಲ ಕೇಳ್ತಾರೆ. ಅದರಂತೆ ಆ ಅಷ್ಟೆಲ್ಲ ಕೊಟ್ಟು ಕೊಡ್ಬೋದು, ಇಲ್ಲಿದ್ದಂದರೆ ದೇಹವೇ ನಿಂದು, ಈ ದೇಹವೇ ನಿಂದು ಅಂತ ಅರ್ಪಣೆ ಮಾಡುವುದು ಭಾರಿ ಸುಲಭ. ಯಾಕೆ ಅಂದು ಪಂಚಭೂತ ಅವನ ಕಡೆಯಿಂದಾಗಿದೆ, ಇದು ನಿಂದು ಮನೆ ಅಂತ ಅನ್ಕೋಬೇಕು.
ಇಂಥ ಸಮರ್ಪಣ ಮಾಡಿಬಿಟ್ರೆ ಜ್ಞಾನ ಆಗೋಗ್ತತೆ ರೀ. ಹಿಂದಕ್ಕೆ ಪುರಾಣದಲ್ಲಿ ಮಸ್ತ ಇದ್ದಾರೆ ಭಕ್ತರು, ಶಿವಪ್ಪನ ಭಕ್ತರು. ಅವ್ರು ನೋಡಿ ಯಾವ ರೀತಿಯಿಂದ ತ್ಯಾಗ ಮಾಡಿ ಆ ಬುಕ್ನಲ್ಲಿ ಬಂದಾರಂತ ನಾವು ತಿಳ್ಕೊಂಡ್ರೆ ನಾವು ಕೂಡ ಸುಲಭವಾಗಿ ಬುಕ್ಕದಲ್ಲಿ ಸೇರುತ್ತೇವೆ. ಶಿವಭಕ್ತನಾಗುವುದು ಭಾಳ ಸುಲಭ, ವಿಷ್ಣು ಭಕ್ತಕ್ಕಿಂತ ಶುಭ ಶಿವಭಕ್ತನಾಗೋದು ಸುಲಭ. ಅದ್ವೈತ ಯಾತ ಕೇಳಿದಾನೆ, ಶಿವಪ್ಪ ಅಂದರೆ ಶಂಕರ, ಶಿವ ಅಂದರೆ ಸುಲಭ ಅಂತ. ಚಂದ್ರಶೇಖರ್ ಉಪಾಸನೆ ಮಾಡಿದ್ದ ಅವ್ರ ತಂದೆ ತಾಯಿ, ಮತ್ತು ಆ ಚಂದ್ರಶೇಖರನೇ ತಮ್ಮ ಮಗನಾಗಿ ಹುಟ್ಟಿದ ಶಂಕರನಾಗಿ ಆರ್ಯಾಂಬಗೆ ಶಿವಗುರುವಿಗೆ ನೋಡಿದ್ರೆ ಎಷ್ಟೇ ನಾವು ತಿಳ್ಕೊಬೇಕಾದ್ರೆ ಮಾ ಮಸ್ತದ ಬೇಕಾಗಂಗೆ ಇದ್ದಾವೆ. ಆದರೆ ಒಳ್ಳೆಯವು, ಇವು ಆರಿಸ್ಕೋಬೇಕು, ಇವು ಓದ್ಕೋಬೇಕು, ಇವು ತಲೆಯಾಗಿ ಇಟ್ಕೋಬೇಕು. ಮುಂದಕ್ಕೆ ನಮ್ಮ ಸಂತಾನಕ್ಕೆ ಕೂಡ ಅದೇ ಬುದ್ಧಿ ಬರ್ತದೆ, ನಮಗೂ ಅದೇ ಬುದ್ಧಿ ಇರ್ತದೆ. ನಾವು ಈ ಜನ್ಮದಲ್ಲೇ ಜ್ಞಾನಿಗಳಾಗ್ತೀವಿ ರೀ. ಯಾವುದೋ ಜನ್ಮ ಅಂತ ಗುರಿ ಮಾಡ್ಕೋಬೇಡ, ಮುಂದಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಗುರುಗಳು. ಆ ಹೀಗೆ ಮಾಡಿದರೆ ಅವನು ಮಾಡಿದ ಕರ್ಮಗಳ ಒಳ್ಳೆಯ ಮತ್ತು ಕೆಟ್ಟ ಫಲಗಳೆಂಬ ಕಟ್ಟುಗಳೆಲ್ಲ ಕಳಚಿಕೊಂಡು ಹೋಗುತ್ತವೆ. ಅವ್ರು ತಪ್ಪದಂತೆ ತಿಳಿದೋ ತಿಳಿಯೋದು ಹಿಂದಕ್ಕೆ ಕರ್ಮಾದಿಗಳು ದುಷ್ಕರ್ಮಗಳು ಮಾಡಿರ್ಬೋದು, ಪುಣ್ಯಕರ್ಮಗಳು ಮಾಡಿರ್ಬೋದು, ಎರಡೂ ಶುದ್ಧವಾಗುತ್ತವೆ. ಅದಕ್ಕಾಗಿ ಅವರು ಅರಿಸಿದ್ದು ಪ್ರಹ್ಲಾದನು ದೀನ ಶುಭಮೂಲೆಯದು. ಶುಭ ಇಲ್ಲ ಅಂದರೆ ಅಶುಭ ಇಲ್ಲ ಅಂತ ಲೆಕ್ಕ. ದೀನ ಶುಭಮೂಲೆಯದು, ದಿವ್ಯ ಕೀರ್ತಿ ಇಲ್ಲೆಯದು. ದಿವ್ಯ ಕೀರ್ತಿ ಇಲ್ಲ ಅಂದಾಗ ಅಪಕೀರ್ತಿ ಕೂಡ ಇಲ್ಲ ಅಂದ. ಜಗತ್ತು ಪುಟ್ಟಿ ಪುಟ್ಟಿ ಚಚ್ಚಿ ಚಚ್ಚಿ ಪೊರಲನೇ ಇಲ್ಲ. ಜಗತ್ತಿನಾಗ ಹುಟ್ಟುಟ್ಟಿ ಹುಟ್ಟುಟ್ಟಿ ಸಾಯದ್ ಸಾಯದ ಯಾಕೋ ಸಾಕೊಂದ. ಮನಕ್ಕೂ ಚಾವರಿ ಪುಟ್ಟನಿ ತ್ರೋವ ಬೆದುಕೊಂಡಿಟ್ಟ ದೊಡ್ಡ ಬುದ್ಧಿ. ನಮ್ಗೆ ಸಾಯೋದು ಹುಟ್ಟೋದು ಸಾಯೋದು ಹುಟ್ಟೋದು ಬ್ಯಾಡ. ಈ ಬ್ಯಾಡ ಅಂತಂದರೆ ಅವನಿಗೆ ನೋಡಿ ನಿಜವಾದ ದೊಡ್ಡ ಬುದ್ಧಿ, ಇಲ್ಲದ್ರೆ ದೊಡ್ಡ ಬುದ್ಧಿ ಇರ್ತತೆ ಎಲ್ಲರಿಗೆ ಅಂದ. ಆ ಹೀಗೆ ಅವನು ಕರ್ಮವನ್ನು ಮಾಡುವುದರಿಂದ ಯೋಗಿಯು ಅದನ್ನೆಲ್ಲ ಈಶ್ವರನಿಗೊಪ್ಪಿಸಿ ಹೌದು ತಾನು ಕೈ ತೊಳೆದುಕೊಂಡಿದ್ದರಿಂದ ಹೌದು ಸನ್ಯಾಸಿಯೂ ಆಗಿ ಬದುಕಿರುವಾಗಲೇ ಈಶ್ವರನನ್ನು ಪಡೆಯುತ್ತಾನೆ. ಭಕ್ತಿಯಾದ ಗೃಹಸ್ಥನಾದ ಮತ್ತು ಸನ್ಯಾಸ ಆಗುತ್ತಾನೆ. ಯಾಕಂದರೆ ಒಂದು ನಿಯಮ ಇದೆ ರೀ, ಬ್ರಹ್ಮಚಾರ್ಯ ಆದ ನಂತರ ಗೃಹಸ್ಥ, ಗೃಹಸ್ಥನಾದ ನಂತರ ವಾನಪ್ರಸ್ಥ, ವಾನಪ್ರಸ್ಥನಾದ ನಂತರ ಸನ್ಯಾಸ ತಾಳಲೇಬೇಕು. ಅದು ಕ್ರಮ ಪದ್ಧತಿ ಶಾಸ್ತ್ರೋಕ್ತ, ವೇದಗಳಲ್ಲಿ ನೇಮ ಮಾಡಿದ್ದಾನೆ ರೀ. ಯಾಕೆ ಶಂಕರ ಸನ್ಯಾಸ ತಗೊಂಡಿದ್ದು ಬಾಲ್ಯಕ್ಕಂದರೆ ಸಾಕು. ಹಿಂದಕ್ಕೆಲ್ಲ ತಾಯಿ ತಂದೆಗಳಾದವು, ಎಷ್ಟೋ ಹೆಂಡರಾದರು, ಎಷ್ಟೋ ತಾಯಿ ತಂದೆರಾದರು, ಅಣ್ಣ ತಮ್ಮರಾದರು, ತಂಗಿ ಅಕ್ಕೋರಾದರು, ಎಲ್ಲ ಆಯ್ತು. ಲಾಸ್ಟ್ ಇದು ಸಾಕು, ಇಂಥ ಪುಣ್ಯ ಜನ್ಮ ಬಂದಿದೆ. ತಾಯಿಗೆ ಒಳ್ಳೆ ಮಾತನ್ನು ಕೇಳ್ದೆ, ನಿನ್ನಂಗೆ ಆಗಲಪ್ಪ ಅಂತಂದ. ನಾವು ಕೂಡ ಅನುಸರಿಸ್ಬೇಕು, ತಾಯಿ ಸೇವೆ ಮಾಡುತ್ತಾ ಮಾಡುತ್ತಾ ತಪ್ಪಿಸ್ಕೋಬೇಕು ರೀ. ಸಂಸಾರ ಎಂಬ ಬಲಿಯಲ್ಲಿ ಮೀನು ಬಿದ್ದಂಗೆ ಪ್ರಾಣ ಬಿಡಬಾರ್ದು ರೀ. ನಾವು ಎಚ್ಚರ ಬಿಡ್ಬೇಕು ರೀ ದಿನ ದಿನಕ್ಕೆ. ಹಾಂ, ಈಶ್ವರನ ಭಕ್ತರು ಯಾವಾಗಲೂ ಅವನ ಕೀರ್ತಿಯನ್ನು ಹಾಡಿಕೊಂಡಿರುವವರು. ಹೌದು ರೀ. ಇವಾಗ ಲೋಭಿ ರಾತ್ರಿಗಳು ಹಣದ ಮೇಲೆ ಹೆಂಗೆ ದೃಷ್ಟಿ ಇಟ್ಟಿರ್ತಾನ? ಈಶ್ವರ ಭಕ್ತನಾದಂಥವನು ಶಿವ, ಕುಂತರು ಮನದಲ್ಲಿ ಶಿವ, ನಿಂತರೂ ಮನದಲ್ಲಿ ಶಿವ. ಇನ್ನ ಕೆಲವರು ಇರ್ತಾರೆ ಸೈವರು, ಅವರು ಅಶುಚಿಯಾಗಿ ಶಿವಪ್ಪನ ದರ್ಶನ ಅಂದರೆ ಶಿವಪ್ಪ ವಿಭೂತಿ ಕೂಡ ಇಟ್ಕೊಳ್ಳೋದಿಲ್ಲ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ. ಬರ್ತಾ ಬರ್ತಾ ಲಿಂಗ ಕೂಡ ತಗಲಾಕೊಂಡು ತೂಕ ಆಗುತ್ತೆ ಅಂತ ಗೂಟಕ್ಕೆ ಹಾಕಿರ್ತಾರೆ ನೋಡ್ರಿ, ಹಾಕಿರ್ತಾರಲ್ಲ. ಅವನು ಲಚ್ಚರ ಇದನಲ್ಲ ಲಿಂಗ ಇತ್ತೇನು ಕೊಳಗೆ, ಆ ತಾಯಿಗೆ ಲಿಂಗ ಇತ್ತೇನಪ್ಪ ಬಸವರಾಜ? ಇಲ್ಲ, ಅವ್ರು ಇವರು ಸೈವರಲ್ಲೇನು ಅವರು? ಇಲ್ಲ ಇಲ್ಲ. ಸೈವರ ಅನ್ಕೊಳ್ದಾ? ಕುರುಬ್ರು ಅವರು. ಹಾಂ ಹಾಂ, ಆಗಲಿ ಅವ್ರು ಕುರುಬ್ರು ಆಗಲಿ, ನಾನು ಸೈವರ ಅನ್ಕೊಂಡಿದ್ದೆ. ಏನು ಆ ಮನೆಗೆ ಶುಚಿ ಇಲ್ಲ ಏನಿಲ್ಲ ಅವತ್ತು, ಆದರೆ ಬಲ ಅಂತಂದು ಹೆಂಗೆ ಆಯಿತು ಹೋಯಿತು ಇರಲಿ. ಆದರೆ ಇಲ್ಲಿ ಶಿವಭಕ್ತನಂದರೆ ಆ ವಿಭೂತಿ ಇರಬೇಕ್ರಿ ಹಣೆ ಮೇಲೆ, ಅದು ನಿಜವಾದ ಗುರುತು. ಇನ್ನು ಸೈವರ ನಮ್ಮ ಇವರಾದರೆ ವೈಷ್ಣವರು ನಾಮ ಇಟ್ಕೋಬೇಕ್ರಿ. ಮದ್ದವರು ಒಂದು ನಾಮ ಇಟ್ಟಿರ್ತಾರೆ ಕರೆ ನಾವು, ಅದಿರಲಿ ಎರಡು. ಯಾಕಂದರೆ ಕರೆಯದಂದರೆ ದ್ವೈತ ಅಂತ, ಅವಿದ್ಯೆ ಬೇಕು ನಮಗೆ ಅಂತಾರೆ, ವಿದ್ಯೆ ಬೇಕಂತಾರೆ, ಎರಡು ಬಂಧಕವೇ. ನಿಜವಾದ ಪೂರ್ಣವಾದ ಆತ್ಮತತ್ವವನ್ನು ತಿಳ್ಕೊಬೇಕು. ಇಲ್ಲಿ ಭಕ್ತಿ ಪರಿಪೂರ್ಣ ಮಾಡ್ಕೊತಿದ್ದಾನೆ ಅಲ್ಲಿ ಭಕ್ತನಾದಂಥವನು. ಹಾಂ ಹೇಳ್ರಿ. ಯಾವಾಗಲೂ ಮನಸ್ಸನ್ನು ಇಂದ್ರಿಯಗಳನ್ನು ಬಿಗಿ ಹಿಡಿಯುವ ವ್ರತವನ್ನು ಎಡಬಿಡದೆ ಕೈಗೊಂಡಿರುವ ಈ ಮತ್ತು ಯಾವಾಗಲೂ ಅಡ್ಡ ಬೀಳುತ್ತಿರುವವರು, ಹೀಗೆ ಅವರು ಯಾವಾಗಲೂ ಈಶ್ವರನ ಮೇಲೆ ಭಕ್ತಿಯನ್ನು ಮಾಡುತ್ತಿರುವವರು. ಹಾಂ, ಯಾಕಪ್ಪ ಅಂದರೆ ಈಗಿನ ಜನಕ್ಕೆ ಬೀಳ್ಬಿಟ್ರೆ ಏನು ಸಾಧು ಬಿಡ್ರಿ ಅಂತಾರೆ. ಇದ್ದವರನ್ನು ಮಾಡಬೇಕಂದ್ರೆ ಒಂದು ಗಂಟೆ ಎರಡು ತಾಸು ಅಲ್ಲಿರಪ್ಪ ದೇವಾಲಯದಲ್ಲಿ ಅಂದರೆ ಅಕಲ್ ಅಂತಾರೆ.
ಇನ್ನು ಇಲ್ದವ್ರಂತೂ ಏನೋ ನಮಸ್ಕಾರ ಮಾಡ್ತೀವಿ ಕಾಯಕ ಮಾಡೋಕ್ಕೆ ಹೋಗ್ತೀವಿ ಅಂತಾರಷ್ಟೇ. ಆದರೆ ನಿಜವಾಗಿ ನಡ್ಕೋಬೇಕಂದ್ರೆ ಅಗರ್ನಿಶ ಅವನನ್ನು ಮರಿದಂತಿರುವಂಥ ಈ ಪರಿಸ್ಥಿತಿನಲ್ಲಿ ಸಾಧ್ಯ ಇಲ್ಲ. ಒಂದು ತಾಸು ಸಾಯಂಕಾಲ ನಾನು ನಮ್ಮ ಶ್ರವಣ ಹೇಳುವಾಗ ಇಷ್ಟು ಹೇಳೋದು, ಕೆಲಸ ಮಾತ್ರ ಬಿಡಬೇಡ್ರಿ, ಕರ್ಮ ಮಾಡಿರಿ, ಈಶ್ವರಾರ್ಪಣ ಬುದ್ಧಿಯಿಂದ ಇಟ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿರಿ. ಆದರೆ ನಿಜವಾಗಿ ನೀನು ತಿಳ್ಕೊಬೇಕಿದ್ದೇನಪ್ಪ ಅಂದರೆ ಶಿವಪ್ಪನ ನಾನು ತಿಳ್ಕೊಂಡು ಧನ್ಯನಾಗಬೇಕಂತೇಳಿ ಸಾಯಂಕಾಲ 7 ಗಂಟೆಗೆ ಒಂದು ಗಂಟೆ ಬರ್ರಿ ಸಾಕು, 8 ಗಂಟೆಗೆ ಬಿಡ್ತೇನೆ. 7ಕ್ಕೆ ಬಂದರೆ ಬರ್ತಾರೆ, 8ಕ್ಕೆ ಬಿಟ್ಬಿಡ್ತೇನೆ, ಒಂದೇ ಗಂಟೆ ಸಾಕು. 30 ದಿನಕ್ಕೆ 30 ಗಂಟೆ ಆಯಿತು, ಹಂಗೆ ವರ್ಷಕ್ಕೆ 360 ಗಂಟೆ ಆಯಿತು. ಅದಲ್ಲ ಮತ್ತು ಹಂಗೆ ಕಲಿಯಪ್ಪ ಅಂತ ಹೇಳ್ತಾನೆ. ಹಂಗು ಕೂಡ ಬರಲಿದ್ದರೆ ಹಂಗೆ ಪುರುಸತ್ತಿಲ್ಲ ಸ್ವಾಮಿ, ಪುರುಸತ್ತಿಲ್ಲ ರಾತ್ರಿ ಯಾವುದೂ ಬಂತು ವಿಷಯ, ನಿನಗೆ ಪುರುಸತ್ತು ಯಾವಾಗ ಅಂದರೆ ಹೇಳ್ತೀನಿ ಕೇಳ್ತೀಯಾ ಅಂತ ಎಲ್ಲರೂ ನಕ್ಕಂಗೆ ಹೇಳ್ದು ಒಂದು ಮಾತು. ಹಂಗೆ ಶಾಂತಿನಗರಿಗೆ ಹೋಗ್ತೀಯಲ್ಲ ಅವಾಗ ಪುರುಸತ್ತು ಆತಲ್ಲ ಅಂದರೆ ಎಲ್ಲರೂ ನಗುತ್ತಾರೆ. ಅವಾಗ ಪುರುಸತ್ತು ಆತಲ್ಲ ಅಂದರೆ ಎಲ್ಲರೂ ನಗುತ್ತಾರೆ, ಹೇಳ್ದಾಗ ಕೇಳ್ದು ಹೋಗ್ತೀಯಲ್ಲ ಅವಾಗ ಪುರುಸತ್ತು ಐತೆ ಹೋಗೋದಕ್ಕೆ. ಇದ್ದಾಗ ಬಂದರೆ ಪುರುಸತ್ತಿಲ್ಲ ಸ್ವಾಮಿ, ಪುರುಸತ್ತಿಲ್ಲ ಸ್ವಾಮಿ, ಪುರುಸತ್ತಿಲ್ಲ ನನಗೆ, ಕಾಯಕ ಮಾಡಬೇಕು, ಹೆಂಡ್ತಿ ಮಕ್ಕಳು ಹೈದರಲ್ಲಿ ಸ್ವಾಮಿ ಮನೆ ತುಂಬ ಇದ್ದಾರೆ ಏನು ಹೇಳ್ತೀವಿ ಅಂತ ಹೇಳ್ಕೊತಾರೆ. ಬರದ ಹಾಗದೆ ಭಕ್ತಿ ಪ್ರಪತ್ತಿ ಇಲ್ಲರಿ ಅವರಿಗೆ. ಹಾಂ, ಈಶ್ವರನನ್ನೇ ತಮ್ಮ ಆತ್ಮವೆಂದು ಚಿಂತಿಸುತ್ತಾ ಯಾರು ಭಕ್ತಿಯನ್ನು ಮಾಡುತ್ತಾರೋ ಬೇಷ್ ಹೀಗೆ ಯಾವಾಗಲೂ ಹೆಣಗುವ ಅವರನ್ನು ಇಲ್ಲದ್ದನ್ನು ದೊರಕಿಸುವ ಮತ್ತು ಇದ್ದದ್ದನ್ನು ಕಾಪಾಡುವ ಭಾರವನ್ನು ಈಶ್ವರನೇ ಹೊರುತ್ತಾನೆ. ಹೌದು, ಆದರೆ ನಂಬಿದ್ರಂತ ಅನನ್ಯವಾಗಿ ಅವನೇ ನಮ್ಮ ಗತಿ ಅಂದರೆ ಆತನೇ ಹೊರುತ್ತಾನೆ. ಯಾಕಪ್ಪ ಅಂದರೆ ಭಕ್ತ ಬೀಜ ತಿಳಿದ್ರಿಗಿನ ಆ ಕುಂಬಾರನೇನು ಮಾಡಿಬಿಟ್ಟ, ಒಂದು ಹೆಂಡತಿನ ಮಾಡ್ಕೊಂಡಿದ್ದ ಮಕ್ಕಳಾಗಲಿಲ್ಲ ಅಂತ ಇನ್ನೊಬ್ಬನ ಹೆಂಡತಿ ತಂಗಿನ ಮಾಡಿಕೊಟ್ಟ ಮಾವ, ಬೇಡ ಅಂದ್ರೆ ಕೂಡ ಅವನು ಬಿಡಲಿಲ್ಲ ಕೊಟ್ಟ. ಅಲ್ಲಿಂದ ಏನಾಯಿತು, ಪ್ರಮಾಣ ಮಾಡಿದ್ನಲ್ಲ ಅವನು ಕುಂಬಾರನ, ಒಂದು ಹೊತ್ತಿನಲ್ಲಿ ಮಕ್ಕಂಡ್ರು ಪಾಪ. ಆ ತಂಗಿ ಏನು ಮಾಡಿಬಿಟ್ಲು, ಕೈ ತಗೊಂಡು ಹೃದಯ ಮೇಲೆ ಇಟ್ಕೊಂಡ್ಲು, ಅಕ್ಕ ಕೈ ತಗೊಂಡ್ಲು ಹೃದಯ ಮೇಲೆ ಇಟ್ಲು. ಅವ್ನು ನಿದ್ದೋಗಿದ್ದನ್ನೆಲ್ಲ ಎದ್ದ ಕುಂಬಾರ, ಅಯ್ಯೋ ಪ್ರಮಾಣ ಮಾಡಿದ್ದೆ ನಾನು ಕೈಗಳು ಎಷ್ಟು ಮೋಸ ಮಾಡಿದ್ವಲ್ಲ ಅಂತ ಎರಡು ಕೈ ಕಡ್ಕೊಂಡಾಗ ಕೂತ್ಬಿಟ್ಟು. ಹಿಂದೆಲೆ ಬಂದ ಪಾಂಡುರಂಗನ ಯಾವುದೊಂದು ವೇಷದಿಂದ ಸಾಮಾನ್ಯವಾಗಿ ಬಂದು ಎಲ್ಲ ಅಡುಗೆ ಮಾಡೋದು, ವ್ಯಾಪಾರ ಮಾಡೋದು, ಮಣ್ಣು ಗಡಿಗೆ ಮಾಡೋದು, ಮಣ್ಣು ತುಳಿಯೋದು ಎಲ್ಲ ಅವನು ಮಾಡ್ತಾನೇ ಇಲ್ಲ. ಪಾಂಡುರಂಗನ ಕುಂಬಾರನ ಕಥೆ ಕೇಳಿರಲ್ಲ, ಅವನು ಚೆನ್ನಾಗೆ ಸೇವೆ ಮಾಡ್ತಾನೆ ನೋಡ್ರಿ. ಬಟ್ಟೆ ಕಟ್ತಾನೆ ಅವನೇ, ಗಾಯಕ್ಕೆ ಮಲ ಹಾಕಿ ಅದಿದೆಯಲ್ಲ ಆಗಿರ್ತದೆ. ನಂಬಿ ಕೆಟ್ಟವರಿಲ್ಲ ಅಂದರು ಕನಕದಾಸರು, ನಂಬದೆ ಕೆಟ್ಟರು ಅಂದ ಕನಕದಾಸ. ಪಾಪ ಭಕ್ತಿಯಲ್ಲಿ ನಂಬಬೇಕಾಗಿದೆ. ಆ ಎಲ್ಲರ ಭಾರವನ್ನು ಈಶ್ವರನೇ ಹೊರುತ್ತಿರುವನೆಂಬುದು ನಿಜ. ಹೌದು, ಆದರೆ ಒಂದು ವಿಶೇಷವಿದೆ. ಯಾವುದದು? ಇತರರು ತಮ್ಮ ಯೋಗಕ್ಷೇಮವನ್ನು ತಾವು ನೋಡಿಕೊಳ್ಳುತ್ತಿರುತ್ತಾರೆ. ಆ ಈಶ್ವರನೇ ಗತಿಯನ್ನುವ ಭಕ್ತರು ತಮ್ಮ ಯೋಗಕ್ಷೇಮವನ್ನು ತಾವು ನೋಡಿಕೊಳ್ಳುವುದಿಲ್ಲ. ಹೌದು, ಅವರಿಗೆ ಬದುಕಿರುವ ಅಥವಾ ಸಾಯುವ ಯೋಚನೆಯೂ ಕೂಡ ಇಲ್ಲ. ಯಾಕಪ್ಪ ಅಂದರೆ ಬದುಕೋದು ಬದುಕೋದು ಅಂತ ಇವ್ರಿಗಿರ್ತದೆ, ಆ ಸಾಯೋದು ಬರ್ತದಲ್ಲ ಅಂತ ಇವ್ರಿಗಿರ್ತದೆ ಅಜ್ಞಾನಿಗಳಿಗೆ, ಭಕ್ತಿ ಇಲ್ಲದಂಥವ್ರಿಗೆ. ಅವನಿಗಂತೂ ರಾತ್ರಿಗಳು ಸಾಯ್ತೀನಿ ಬದುಕ್ತೀನಿ ಅಂತಿಲ್ಲ, ಭಗವಂತನ ಬಿಟ್ಟು ನನಗೆ ಅನ್ಯವು ಬೇಡ ಅಂತ ಒಳಗೂ ಕಾಯಕ ಮಾಡುತ್ತಾ ಹೊರಗೂ ಕಾಯಕ ಮಾಡುತ್ತಾ ಪೂರ್ಣ ಚಿಂತೆ ಇಟ್ಕೊಂಡಿರ್ತ ಪರಮಾತ್ಮನ ಚಿಂತೆ. ಶಿವ ಶಿವ ದುಃಖ ಕೊಡಬೇಡಪ್ಪ, ಶಿವ ನನ್ನ ಗಡ್ಡಿಗೆ ಹಾಕಪ್ಪ, ಸಂಸಾರ ಯಮಯಾತನೆ ಇದು ಮಾಯಾನಗರ, ಇದರಿಂದ ನನ್ನ ಪಾರು ಮಾಡು ಶಿವ ಪರಮೇಶ್ವರ ಶಿವ ಪರಮೇಶ್ವರ ಅಂತ ಒಳಗೆ ತಪಸ್ಸುತ್ತಿರ್ತಾನೆ ನಿಜವಾದ ಭಕ್ತನು. ಆ ಅವರು ಎಲ್ಲವನ್ನು ಈಶ್ವರನಿಗೊಪ್ಪಿಸಿರುವವರು. ಹೌದು, ಆದ್ದರಿಂದ ಈಶ್ವರನೇ ಅವರ ಭಾರವನ್ನು ಹೊತ್ತಿರುವವನು. ಹೌದು, ಈಶ್ವರನಿಗೆ ಎಲ್ಲರೂ ಸಮ. ಆ ಒಬ್ಬರು ಹೆಚ್ಚಲ್ಲ, ಒಬ್ಬರು ಕಡಿಮೆಯಲ್ಲ. ಹೌದೌದು, ಅವನಿಗೆ ಒಬ್ಬರು ಬೇಡವಾದವರಲ್ಲ, ಒಬ್ಬರು ಬೇಕಾದವರಲ್ಲ. ಅಗ್ನಿಯು ದೂರದಲ್ಲಿರುವವರ ಚಳಿಯನ್ನು ಹೋಗಲಾಡಿಸುತ್ತದೆ. ಹೌದು, ಹತ್ತಿರಕ್ಕೆ ಬಂದು ಕಾಣಿಸಿಕೊಳ್ಳುವವರ ಮೇಲೆ ಅನುಗ್ರಹವನ್ನು ಮಾಡುವಂತೆ ಈಶ್ವರನು ತನಗೆ ಶರಣೆಂದು ತನ್ನ ಮಡಲಿಗೆ ಬಿದ್ದವರಿಗೆ ತಾನು ಒಳಗಾಗುವುದು ಸಹಜವಾಗಿದೆ. ಹೌದು, ಯಾಕಪ್ಪ ಅಂದರೆ ಹತ್ತಿರದವ್ರಿಗೆ ಬೆಂಕಿ ಉಪಕಾರ ಮಾಡ್ತಾ ತಂದ್ಕೋಬೇಡ, ದೂರಿದ್ದಂಥವ್ರು ಕೂಡ ಚಳಿಯನ್ನು ಕಾಪಾಡದಂತೆ
ಹತ್ತಿರದವ್ರನ್ನ ಕಾಪಾಡ್ದಂತೆ ಆ ರೀತಿಯಲ್ಲಿ ಎಲ್ಲವರನ್ನೂ ಕಾಪಾಡತಕ್ಕಂಥ ಭಾರ ಪರಮೇಶ್ವರನದಾಗಿರ್ತದೆ, ನಂಬಿ ಮಾಡಬೇಕಾಗ್ತದೆ ರೀ. ಹಾಂ, ಈಶ್ವರನಲ್ಲಿ ಮನಸ್ಸನ್ನಿಡಬೇಕು. ಹೌದು, ಈಶ್ವರನ ಮೇಲೆ ಭಕ್ತಿಯನ್ನು ಮಾಡಬೇಕು. ಹೌದು, ಈಶ್ವರನನ್ನು ಪೂಜಿಸಬೇಕು. ಹೌದು, ಈಶ್ವರನಿಗೆ ಎರಗಬೇಕು. ಹೀಗೆ ಈಶ್ವರನೇ ಗತಿ ಎಂದು ಒಂದೇ ಮನಸ್ಸಿನಿಂದ ಮಾಡಿದರೆ ಅವನು ಈಶ್ವರನನ್ನು ಪಡೆಯುತ್ತಾನೆ. ತಪ್ಪದಂತೆ. ಯಾಕಪ್ಪ ಅಂದರೆ ಅಗರ್ನಿಶ ಅವನೇ ಸ್ಮರಿಸೋದು, ಅವನೇ ಧ್ಯಾನ ಮಾಡೋದು, ಅವನ ಚಿಂತೆಯಲ್ಲಿರೋದು. ಕಾಯಕ ಮಾಡಲಿ, ನಮಸ್ಕಾರ ಒಂದಲ್ದ ಕಾಯಕ ಮಾಡಲಿ, ಊಟ ಮಾಡುವಾಗ ಶಿವ. ಅದಕ್ಕೆ ಕೀರ್ತನಕಾರರು ಕೂಡ ಮಾತು ಮಾತಿಗೆ ಶಂಕಾರ, ಶ್ರೀ ಗುರುವೇ ಸರ್ವೋತ್ತಮ ಎನ್ನುವಾರದೆ, ಮಾತು ಮಾತಿಗೆ ಶಂಕಾರ, ಶ್ರೀ ಗುರುವೇ ಸರ್ವೋತ್ತಮ ಎನ್ನುವಾರದಂತ ಕೀರ್ತನಕಾರರು ಕೂಡ ಹೇಳಿಬಿಟ್ರು ಪಾಪ. ಹಾಂ, ತನ್ನ ಕರ್ಮಗಳನ್ನೆಲ್ಲ ಈಶ್ವರನಿಗಾಗಿ ಮಾಡಬೇಕು. ಹೌದು, ಈಶ್ವರನು ತನ್ನ ಅರಸನೆಂದು ತಾನು ಅವನ ಆಳೆಂದು ದುಡಿಯಬೇಕು. ಹೌದು 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 ರೀ. ಹಣ ಕಾಸು ಮೊದಲಾದ ಯಾವುದರ ಮೇಲೆಯೂ ಪ್ರೀತಿ ಇಲ್ಲದೆ ಪ್ರೀತಿ ಎಂಬುದೆಲ್ಲ ಈಶ್ವರನಿಗೆ ಮೀಸಲಾಗಿರಬೇಕು. ತಪ್ಪದಂತೆ. ಯಾಕಂದರೆ ಅದು ಇರೋದಂಗೆ ನೋಡ್ರಿ, ರಾತ್ರಿ ಆಗಲು ದುಡಿಯೋನ ದೃಷ್ಟಿ ಹೆಂಗಿರ್ತದೆ ಅಂತಾರೆ, ಹಣದ ಮೇಲೆ ಇರ್ತದೆ. ವ್ಯವಹಾರ ಮಾಡೋನು ಮನೆ ಮರಿತಾನೆ, ಮಕ್ಕಳನ್ನ ಮರಿತಾನೆ, ಹೆಂಡ್ರನ್ನ ಮಗ ಮರಿತಾನೆ, ತಾಯಿ ತಂದೆ ಎಲ್ಲನೂ ಮರೆತು ಹಣದ ಮೇಲೆ ಜಾಸ್ತಿ ಹೆಂಗೆ ವ್ಯವಹಾರ ಮಾಡುತ್ತಾನೋ. ಆದರೆ ಜೀವನ ಕೂಡ ಧ್ಯಾಸ ಅಗರ್ನಿಶ, ನಿದ್ದೆ ಹೋಗುವರ್ಗಿಂದ, ನಿದ್ದೆ ಎದ್ದಾಗಲಿಂದ ನಿದ್ದೆ ಹೋಗುವವರೆಗೂ ಮಾತ್ರ ಸ್ಮರಣ ಮಾಡ್ತಲೇ ಇರಬೇಕು ರೀ. ಹಂಗಿದ್ರೆ ನಿಜವಾದ ಪೂರ್ಣ ಭಕ್ತಿ ಅಂತ. ಹಾಂ, ತನಗೆ ಎಷ್ಟೋ ಕೇಡು ಮಾಡಿದವರ ಮೇಲೆ ಕೂಡ ಹಗೆತನವಿರಬಾರದು. ಹಾಂ ನೋಡ್ರಿ, ಇಲ್ಲಿ ಅಹಿಂಸಾ, ಶೌಚ, ಮನೋನಿಗ್ರಹ ಅಂತ ಭಗವದ್ಗೀತೆಯಲ್ಲಿ ಸದ್ಗುಣಗಳು ಹೇಳ್ತಾನೆ. ಅದಂಬಿತ್ವ, ಅನಹಂಕಾರ, ಅಮದಹ, ಅಮತ್ಸರ್ಯಾಹ ಅಂತ ಕೀಡು ಮಾಡಿದ್ದನ್ನು ಕೂಡ ಮನದಲ್ಲಿ ಇಟ್ಕೊಳ್ದಂಗೆ ಶಿವನು ಧ್ಯಾನ ಮಾಡು ಅಂತ ಹೇಳ್ತಾನೆ ನೋಡ್ರಿ. ಯಾಕೆ, ಅವನಲ್ಲಿ ಕೂಡ ಇದ್ದಾನೆ ಪರಮೇಶ್ವರನು. ಅವನು ಕೀಡು ಮಾಡಿದ ತಿಳಿದು ತಿಳಿಯದೆ ಅವನ ನಮ್ಮಲ್ಲಿ ಬಿಡ್ತಾನೆ ಪರಮಾತ್ಮನ ಪಕ್ಷಿ, ಅವನಿಗೆ ಪರೀಕ್ಷೆ ಇಟ್ಟು. ಆದರೆ ನಿನಗೆ ಒಳ್ಳೇದಾಗ್ತದೆ, ಮನದಲ್ಲಿ ಇಟ್ಕೋಬೇಡ, ನನ್ನನ್ನು ಧ್ಯಾನಿಸು. ಆ ಅಂಥವನು ಈಶ್ವರನನ್ನು ಪಡೆಯುತ್ತಾನೆ. ಹೌದು ಮತ್ತೆ. ಆ ಎಲ್ಲ ಪ್ರಾಣಿಗಳ ಆತ್ಮನಾದ ಈಶ್ವರನ ಮೇಲೆ ಹೇಗೆ ಎಡಬಿಡದ ಭಕ್ತಿಯನ್ನು ಮಾಡುವವರು ಸತ್ವ ರಜಸ್ತಮೋ ಗುಣಗಳನ್ನು ದಾಟುತ್ತಾರೆ. ಯಾಕಪ್ಪ ಅಂದರೆ ವ್ಯವಹಾರ ದೃಷ್ಟಿಯಲ್ಲಿ ಹೆದ್ದು ಕೂಡಲೇ ಸತ್ವಗುಣ ರಜಗುಣ ತಮೋಗುಣ ಮಿಶ್ರವಾಗಿ ವ್ಯವಹಾರ ಮಾಡ್ತಿರ್ತಾನೆ. ತಿರ್ಗಾ ನೀ ತಾನು ಆಚೆ ಮೇಲೆ ಹೋಗೋವರೆಗೂ ಅದಕ್ಕೆ ಸತ್ವಗುಣವನ್ನು ಅವಲಂಬನೆ ಮಾಡು, ಅದರಿಂದ ತ್ರಿಗುಣಗಳು ಕೂಡ ದಾಟ್ತೀವಿ. ಯಾಕೆ, ಶಿವಪ್ಪನು ಕೃಪೆಯಿಂದ ಯಾವಾಗಲೂ ಶಿವಪ್ಪನ ನಿನ್ನಂತ ಕೆಲಸ ಮಾಡ್ತಾನಂತ ಮನಸ್ಸಿನಾಗೆ ಇಟ್ಕೊಂಡು ಕಾಯಕ ಮಾಡಪ್ಪ, ಕೆಲಸ ಮಾಡಪ್ಪ, ಅವನೇನು ಕೊರತೆ ಮಾಡೋದಲ್ಲ. ಬೇಕಾದಂಗೆ ಒಂದು ಹಿಡಿಕೆ ಅವಲಕ್ಕಿ ತಿಂದಿದ್ದಕ್ಕೆ ಅರ್ಧ ಐಶ್ವರ್ಯ ಹೋಗಿ ಕುಂತ್ಕೊಂತು ಕುಚೇಲನ ಮನೆಯಲ್ಲಿ. ನಮಗ್ಯಾಕೆ ಕೊಡೋದಲ್ಲ ಪರಮಾತ್ಮನು ಕೊಡ್ತಾನೆ, ನಂಬೋದು ಕಡಿಮೆ ರೀ. ನಾವು ನಂಬಿ ಕೆಟ್ಟವರಿಲ್ಲ ಅಂದರೆ ಕನಕದಾಸರು ನಂಬದು ಕೆಟ್ಟರು, ರಾವಣನು ಕುಂಭಕರ್ಣನು ಜಯ ವಿಜಯರು ಶಾಪ ಬಂದು ಎಷ್ಟು ದುಃಖಪಟ್ರು ನೋಡ್ರಿ. ಹಾಂ, ಹೀಗೆ ಎಡಬಿಡದೆ ಈಶ್ವರನ ಮೇಲೆ ಭಕ್ತಿಯನ್ನು ಮೈಗೂಡಿಸಿಕೊಳ್ಳುತ್ತಾ ಬಂದರೆ ಸಾಯುವ ಕಾಲದಲ್ಲಿ ಮನಸ್ಸಿಗೆ ಅದೇ ವಾಸನೆಯುಂಟಾಗುತ್ತದೆ. ಯಾಕಪ್ಪ ಅಂದರೆ ಯದ್ಭಾವಂ ತದ್ಭವತಿ. ನಮ್ಮೂರಲ್ಲಿ ಒಬ್ಬನು ಎಂಡ ಹೋಯ್ತು, ಕಾಂಗ್ರೆಸ್ ಬಂದಾಗ ಎಂಡ ಹೋದ ಕೂಡಲೇ ಅವನು ಜರ ಒಂದು ಮೂರು ದಿವಸ ಮಕ್ಕಂಡ ಕಲ್ಲು 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 ಅಂತ. ಆ ದಿನ ಅಲ್ಲಿ ಉಂಕಿ ಮಾಡೋರು ಆ ಗಂಜಿ ತಗೊಂಡು ಬಂದು ಮೂರು ದಿವಸ ಇಟ್ಟರು, ಎರಡು ದಿವಸ ಇಟ್ಟರು, ಗಂಜಿ ಅಳಿಸಿದರೆ ಉಳು ಬರ್ತದಲ್ಲ ಅಂತ ಮಂದದ್ದು ಬಾಯಿಗೆ ಹಾಕಿದರೆ ಥೂ ಅಂತ ಉಗುಳ್ಬಿಟ್ಟ ಅವನು ಕಲ್ಲು ಕಲ್ಲು ಅಂತ ಶರೀರ ಬಿಟ್ಟುಬಿಟ್ರಿ. ನಮ್ಮ ಎದುರಿಗೆ ಬೇಸು ಪ್ರತ್ಯಕ್ಷ ಅನುಭವ, ಕಲ್ಲು ಕಲ್ಲು ಅಂತ ಪ್ರಾಣ ಬಿಟ್ಟ. ಹಂಗೆ ಬೇಡಪ್ಪ ನಿಮ್ಗೆ ಮತ್ತೆ ಎಂಡ ಆಗಿಬಿಡ್ತೀನಿ ನೋಡು, ಈಚಲ್ ಮರ ಆಗಿಬಿಡ್ತೀವಿ. ಅದಕ್ಕಿಂತ ಶಿವ ಅಂತ ಬಿಡಬೇಕಾದ್ರೆ ಈಗ ಹೆಚ್ಚು ನಾವು ಶಿವ ಶಿವ ಅಂತ ಕರೆಯಂದ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಗ ಮನಮೆಚ್ಚು ನಡ್ಕೊಂಬುವುದು ಅದು ಚಂದವು. ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ನಿನ್ನ ಕೈಲಾಸಕ್ಕೆ ಒಯ್ಯುವರೆ. ಮನಕಂಜಿ ನಡೆದರೆ ಮನದಾನು ಗುರುಸಿದ್ದ ನಿನಗೆ ದೂರ ಆಗೋದಿಲ್ಲ ಹತ್ತಿರ ಇದ ಅಂದ. ಮನಸ್ಸಿಗೆ ಬಂದಂಗೆ ನಡೆದ ಗುರು ದೂರ ಆಗ್ತಾನೆ ನೋಡಂದ. ಕೀರ್ತನಕಾರರು ಎಂಥವ್ ಹೇಳ್ಯಾರ್ರಿ ಕರ್ನಾಟಕದಲ್ಲಿ, ನೆಪ್ಪು ಮಾಡ್ಕೊಂಡ್ರೆ ವೇದಾಂತಲ್ಲಿ ಕುರಿಸ್ಬಿಟ್ಟಾರೆ. ಅದರಾಗೆ ತುಳ್ಕೊಬೇಕಂದ್ರೆ ಅದನ್ನು ಬಿಚ್ಚಿ 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 ಬಿಚ್ಚಿ
ಎಲ್ಲೋ ಇದೆ ಅಂತ ಶಿವಪ್ಪನ ಕರೆಯಬೇಡ, ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡಿದ್ದಾನಂತೆ, ಮನಸ್ಸಿಗೆ ಸಾಕ್ಷಿ ಅಂತ, ಅಂತಃಕರಣಕ್ಕೆ ಸಾಕ್ಷಿ, ಪ್ರಾಣಕ್ಕೆ ಸಾಕ್ಷಿ, ಇಂದ್ರಿಯಗಳಿಗೆ ಸಾಕ್ಷಿ, ಆತ್ಮನು ಎಲ್ಲಕ್ಕೂ ಸಾಕ್ಷಿ, ತನಗಿನ್ನೊಬ್ಬನಿಲ್ಲ ಸಾಕ್ಷಿ, ಇದೇ ನೀನು ಅಂತ ತಿಳಿ ಅಂತಾನೆ ಗುರುಗಳು. ಆಗಲೂ ಅವನ ತನ್ನ ದೇಹೇಂದ್ರಿಯಗಳಲ್ಲಿ ಎಷ್ಟು ಬಾಧೆ ಇದ್ದರೂ ತನ್ನ ಪ್ರಯತ್ನವಿಲ್ಲದೆ ಈಶ್ವರನನ್ನೇ ನೆನೆಯುತ್ತಾನೆ. ಯಾಕಪ್ಪ ಅಂದರೆ ದೇಹಾದಿಗಳಲ್ಲಿ ಬರ್ತಕ್ಕಂಥ ರೋಗಾದಿಗಳು ಇದ್ದರೂ ಕೂಡ, ಇಂದ್ರಿಯಗಳಲ್ಲಿ ರೋಗಾದಿಗಳು ಇದ್ದರೂ ಕೂಡ, ಸುಷುಪ್ತಿಯಲ್ಲಿ ಪ್ರಾಪ್ತಿಯಾದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ದೆ ಹೋಗ್ತಾನೆ, ಆಗ ಯಾವ್ದು ಬಾಧೆ ಕಾಣ್ತತ್ರಿ, ಕಾಣದಲ್ಲ. ಅದರಂತೆ ಎಚ್ಚರದಲ್ಲಿ ಕೂಡ ಆತನ ಮೇಲೆ ದೃಷ್ಟಿ ಕುಂತಂದರೆ ಎಲ್ಲವೂ ಮರೆತು ಹೋಗ್ತಾನೆ, ಸ್ಥೂಲ ಸಂಘವೇ ಮರೆತು ಏಕಾಂತನಾಗಿ ಕುಂತ್ಕೊಂಡು ಬಿಡ್ತಾನೆ ರೀ, ಅಂತರ್ಮುಖನಾಗಿ. ಅದರ ಫಲವಾಗಿ ಅವನು ಈಶ್ವರನನ್ನೇ ಪಡೆಯುತ್ತಾನೆ. ತಪ್ಪದಂತೆ ಶಿವಾನಂದ ಲಹರಿಯಲ್ಲಿ ಶಂಕರರು ಎಷ್ಟು ಅಮೋಘವಾಗಿ ಬರ್ತಾನೆ ರೀ ಶಿವಭಕ್ತಿಯ ಮೇಲೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಹೌದು, ಮನುಷ್ಯನು ಕೊನೆಯ ಕಾಲದಲ್ಲಿ ಯಾವುದರ ನೆನಪನ್ನು ತಂದುಕೊಳ್ಳುತ್ತಾನೋ ಸತ್ತ ಮೇಲೆ ಅದನ್ನು ಪಡೆಯುವನೆಂದು ಈಶ್ವರನ ನಿಯಮ. ಅದು ಯಾಕಂದರೆ ಎದ್ದದ್ ಭಾವತಿ ಎದ್ದದ್ ಚರತಿ ತದ್ದತ್ ಆಚರತಿ, ಯಾವುದನ್ನು ನೀನು ಆಚರಿಸ್ತೀಯೋ ಯಾವುದೇ ಚರಣ ಮಾಡ್ತೀಯೋ ಶರೀರ ಬಿಟ್ಕೊಳ್ಳ, ಅದೇ ಯದ್ಭಾವಂ ತದ್ಭವತಿ. ಅದಕ್ಕಾಗಿ ಅಯ್ಯೋ ಮೃಗಾದಿಗಳು ತಿಂತವಲ್ಲ ಅಂತ ದಡಬರ್ತನ ಆ ಜಿಂಕೆ ಮೇಲೆ ಮಮಕಾರ ತೋರಿಸ್ತಾ ಅವನು ಶರೀರ ಬಿಟ್ಟ. ಅಲ್ಲಿಗೆ 90 ಹತ್ರಗಾಗಿತ್ತು ವಯಸ್ಸು ಪಾಪ, ಬಿಟ್ಟು ಕೂಡಲೇ ಜಿಂಕೆ ಆಗಿಬಿಟ್ಟಿದ್ರಿ, ಇನ್ನು ನಾವು ಹುಟ್ಟದಂಗೆ ಇರ್ತೀವಿ. ಅದಕ್ಕೆ ಅಂತ್ಯದಶೆಯಲ್ಲಿ ಏನು ಸಾಧಿಸಿಯೋ ಅದೇ ಹುಟ್ಟಿನ್ಕೊಂಡು ನೀನು ಮುಂದಕ್ಕೆ ಅದೇ ಗತಿ ಅಂದ. ಶಿವ ಅಂದ್ಬಿಟ್ರೆ ಇನ್ನು ಗತಿ ಇಲ್ಲ, ಜನ್ಮನೇ ಇಲ್ದಂಗೆ ಆಗ್ತದೆ ರೀ ಶಿವ ಅಂತ ಬಿಡಪ್ಪ ದೇಹ. ಕೊನೆಯ ಕಾಲದಲ್ಲಿ ಈಶ್ವರನ ನೆನಪಾಗಬೇಕಾಗಿದ್ದರೆ ಬದುಕಿರುವಾಗಲೆಲ್ಲ ಶಿವನನ್ನೇ ನೆನೆಯುತ್ತಿರಬೇಕು. ಅದೇ ಮಾತು ಬಂತು ನೋಡ್ರಿ, ಒಂದು ದಿವಸಕ್ಕೆ ಬರ್ತದೆ ಅಂದ್ರೆ ಇಲ್ಲ, ಬದುಕಿದ್ದಾಗಲೇ ಚೆನ್ನಾಗಿ ಯೌವನಿದ್ದಾಗ, ಕಣ್ಣು ಬೇಸಿದ್ದಾಗ, ನಾಲಿಗೆ ಬೇಸಿದ್ದಾಗ ಅಲ್ಲ, ಮತ್ತು ಪ್ರಾಣ ದೃಢವಾಗಿದ್ದಾಗ, ದೇಹ ದೃಢವಾಗಿದ್ದಾಗ, ಎಲ್ಲೋ ಬೇಸಿದ್ದಾಗ ಶಿವ ಶಿವ ದಿನ ಒಂದತ್ತು ಸಲ 5 ಮನದಲ್ಲಿ, ಹೊರಗೆ ತೋರಿಸೋದಲ್ಲ, ಮನದಲ್ಲಿ ಕೂಡಿಟ್ಟು ಕಡೆಗೆ ಒಂದೇ ಸಲ ನಾವು ಪೋಸ್ಟ್ನಾಗೆ ಹೆಂಗೆ ರೊಕ್ಕ ತಕ್ಕಂತೀವೋ, ಬ್ಯಾಂಕ್ನಲ್ಲಿ ಹೆಂಗೆ ರೊಕ್ಕ ತಕ್ಕಂತೀವೋ ಹಂಗೆ ಶಿವನಲ್ಲಿ ಒಂದಾಗುತ್ತೀವಿ. ಅಷ್ಟು ಸೂಕ್ಷ್ಮಗಿದ್ರಿ ನಮ್ಮ ಆತ್ಮನ ತತ್ವ, ಶಿವಪ್ಪನ ತತ್ವ. ಆಯ್ತಾ? ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಗರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶ್ರೀ ಶಂಕರ ಭಗವತ್ಪಾದ ಚರಣಾರವಿಂದಾರ್ಭ್ಯಾನ್ ನಮಃ. ನತತ್ರ ಸೂರ್ಯೋಪಾತಿ ನಿಚಂದ್ರತಾರಕಂ ನೇಮಾ ವಿದ್ಯತೋ ಭಾತಿ ಕುತೋಯಮಗ್ನಿ ತ್ವಮೇವ ಭಾಂತಮನುಭಾತಿ ಸರ್ವಂ ತಸ್ಯಾಭಾಸ ಸರ್ವಮಿದಂ ವಿಭಾತಿ. ಓಂ ಶಾಂತಿ ಶಾಂತಿ ಶಾಂತಿಃ.